ಇಡೀ ಭಾರತ ಕಾಯ್ತಾ ಇದ್ದಂತಹ ರಾಮಲಲ್ಲಾ ಮೂರ್ತಿ ಹೇಗಿದೆ ಅನ್ನೋದು ನಮ್ಮೆದುರಿಗಿದೆ. ಆದರೆ ಅದರ ಸವಾಲು ಬಹಳ ದೊಡ್ಡದಿತ್ತು. ರಾಮಲಲ್ಲಾ ಮೂರ್ತಿ ಕೆತ್ತನೆ ವೇಳೆ ಶಿಲ್ಪಿ ಅರುಣ್ ಯೋಗರಾಜ್ ಕಣ್ಣಿಗೆ ಪೆಟ್ಟು ಬಿದ್ದಿತ್ತು. 15 ದಿನ ಒಂದೇ ಕಣ್ಣಿನಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು ಶಿಲ್ಪಿ ಅರುಣ್ ಯೋಗರಾಜ್. ಮೂರ್ತಿ ಕೆತ್ತನೆಯ ವೇಳೆಯಾದಂತಹ ಆ ಘಟನೆಯನ್ನ ವಿವರಿಸಿದ್ದಾರೆ ಅರುಣ್ ಯೋಗರಾಜ್ ಅವರ ಪತ್ನಿ ವಿಜೇತಾ. ರಾಮಲಲ್ಲಾ ಮೂರ್ತಿ ಕೆತ್ತನೆಯ ಸಂದರ್ಭದ ಅನುಭವಗಳನ್ನ ತಮ್ಮ ಪತ್ನಿ ವಿಜೇತಾ ಅವರ ಜೊತೆಗೆ ಶಿಲ್ಪಿ ಅರುಣ್ ಯೋಗರಾಜ್ ಅವರು ಹಂಚಿಕೊಂಡಿದ್ದಾರೆ. ಬನ್ನಿ ವಿಜೇತಾ ಅವರ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ತಮ್ಮ ಪತಿ ಕೆತ್ತಿರ್ತಕ್ಕಂಥ ಈ ಒಂದು ರಾಮಲಲ್ಲಾ ಮೂರ್ತಿ ಏನಿದೆ ಅದು ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ, ಅದರ ಅನುಭವದ ಬಗ್ಗೆ ತಮ್ಮ ಹತ್ರ ಏನೆಲ್ಲ ವಿಚಾರಗಳು ಹಂಚಿಕೊಂಡಿದ್ದಾರೆ? ಅದೇ ಟ್ರಸ್ಟ್ ಇಂದ ಅವ್ರಿಗೆ ಒಂದು ಇದು ಕ್ರೈಟೀರಿಯಾ ಇತ್ತು, 51 inch ವಿಗ್ರಹ ಆಗ್ಬೇಕು, 5 ವರ್ಷ ಬಾಲಕಂದು ನಗುಮುಖ ಮತ್ತೆ ದೈವಿಕ ಕಳೆ ಇರಬೇಕು ಅಂತ, ಮತ್ತೆ ಅವರಿಗೆ ಆ ಕಲ್ಲು ಶಿಲೆ ನೀಡಲಾಗ್ತದೆ. ಆ ಕಲ್ಲು ತುಂಬಾ ಹಾರ್ಡ್ ಆಗಿತ್ತು, ಯೂಶಲಿ ಅದು ಸಾಫ್ಟ್ ಇರ್ತದೆ ಕೃಷ್ಣ ಶಿಲೆ, ಬಟ್ ಇದ್ರಲ್ಲಿ ಹೊರಗೆ ಜಾಸ್ತಿ ಇರೋದ್ರಿಂದ ಆಕ್ಸಿಡೈಸ್ ಆಗಿ ಸ್ವಲ್ಪ ಹಾರ್ಡ್ ಆಗಿತ್ತು. ಆಗ ಒಂದು ಸಮಯ ಇತ್ತು, ಸಂದರ್ಭ ಇತ್ತು, ಕಣ್ಣು ಕತ್ತುವಾಗ ಕಣ್ಣಿಗೆ ಒಂದು ಕಲ್ಲು ಬಿದ್ದಿ ಆ ಕಪ್ಪು ಗುಡ್ಡೆ ಮೇಲೆ ಬೀಳ್ತದೆ. ಅದು ಆಪರೇಷನ್ ಮಾಡಿಸಿ ಅವ್ರು ಒಂದ್ ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದ್ದನ್ನು ಸಂದರ್ಭಗಳಿತ್ತು. ಇಂತ ಸಂದರ್ಭಗಳನ್ನೆಲ್ಲ ತಮ್ಮ ಹತ್ರ ಹಂಚ್ಕೊಳ್ಬೇಕಾದ್ರೆ ತಮ್ಗೆ ಏನನ್ಸುತ್ತೆ? ನನ್ಗಂತೂ ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಗ್ತದೆ, ಒಂಥರ ಭಯನೇ ಆಗೋಗಿತ್ತು. ಬಟ್ ಕಣ್ಣು ತುಂಬಾ ಇಂಪಾರ್ಟೆಂಟು, ಕಣ್ಣಿಗೆ ಏನಾದ್ರೂ ಏಟ್ ಆದ್ರೆ ಶಿಲ್ಪಿಗೆ ಕೆತ್ತಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆ ಭಗವಂತ ಇದ್ದ ಕಾಪಾಡ್ಕೊಂಡ ಅಂತಾನೆ ಅನಿಸ್ತದೆ. ಕಣ್ಣು ನೋವು ಇಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ರು ಅಂತ, ಹೇಗೆ ಕೆಲಸ ಮಾಡ್ತಿದ್ರು? ಒಂದು 15-20 ದಿನ ಕೆಲಸ ಮಾಡ್ತಿದ್ರು. ಆಮೇಲೆ ಅದು ಇನ್ನೊಂದ್ಸತಿ ಕ್ಲೀನ್ ಮಾಡಿಸ್ಕೊಂಡಾಗ ಇನ್ನೊಂದ್ಚೂರು ಕಲಚಿಕೆಗಳು ಪೀಸಸ್ ಇತ್ತಂತೆ, ಅದೆಲ್ಲ ಸರಿ ಆದ್ಮೇಲೆ ಅವ್ರಿಗೆ ಸ್ವಲ್ಪ ನೋವು ಕಮ್ಮಿ ಆಗಿ ಕಣ್ಣು ದೇವ್ರ ಕಾಪಾಡ್ಕೊಂಡ್ಬಿಟ್ರು. ಒಂದೇ ಕಣ್ಣಲ್ಲಿ ಮಾಡಿದಾರಂತೆ. ನಮ್ಗೆ ಈ ವಿಷಯಗಳು ನಮ್ ಕೆಲ್ಸದವ್ರು ಮತ್ತೆ ಅಲ್ಲಿ ಟ್ರಸ್ಟ್ ಇಂದ ಗೊತ್ತಾಗಿದ್ದು, ನಮ್ಗೂ ಒಂಥರ ಭಯನೇ ಆಗೋಗಿತ್ತು. ಈಗ ನೋಡಿ, ಅವತ್ತಿನ ಬೈಕು ಇವತ್ತು ಸಿಗ್ತಾ ಇರ್ತಕ್ಕಂಥ ಗೌರವ ಸನ್ಮಾನಗಳನ್ನ ನೋಡೋದಾದ್ರೆ ಇವತ್ತಿಗೆ ಏನನ್ಸುತ್ತೆ? ಒಬ್ಬ ಶಿಲ್ಪಿ ಏನೇ ಕೆತ್ತಬೇಕಾದ್ರೂ ಇದು ಒಂದು ಕಷ್ಟದ ಕೆಲಸ, ಕಲ್ಲಿಗೆ ಕೈಗೆ ಕಾಲಿಗೆ ಉಳಿಸುತ್ತಕ್ಕೆ ಬೀಳೋದು ಸಹಜ, ಏಟಾಗೋದು ಸಹಜ. ಮಿಷಿನ್ ಎಲ್ಲ ಯೂಸ್ ಮಾಡುವಾಗ್ಲೂ ಏಟಾಗಿತ್ತು, ಬಟ್ ಇದು ಒಂದು ಕಣ್ಣಿಗೆ ಏಟಾದಾಗ ಒಂದು ಭಯ ಆಗಿತ್ತು. ಬಟ್ ದೇವ್ರ ಕೃಪೆ, ಅವ್ರಿಗೆ ಏನೂ ಆಗಿಲ್ಲ, ಸಣ್ಣದ್ರಲ್ಲೇನೆ ವಾಸಿ ಆದ್ರು, ಖುಷಿ ಆಯ್ತು. ಸೊ ಇದು ಅರುಣ್ ಯೋಗರಾಜ್ ಅವರ ಪತ್ನಿ ವಿಜೇತಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು. ಎಷ್ಟೋ ಸವಾಲುಗಳನ್ನ ಎದುರಿಸಿ ಎಷ್ಟು ಸುಂದರವಾದಂತಹ ಮೂರ್ತಿ ನಮ್ಮ ಎದುರಿಗೆ ಅನಾವರಣ ಆಗಿರುವಂತದ್ದು, ಆ ರಾಮಲಲ್ಲಾ ಮೂರ್ತಿಗೆ ಇನ್ನೇನು ಪ್ರತಿಷ್ಠಾ, ಪ್ರಾಣ ಪ್ರತಿಷ್ಠಾ, ಪರಿಶ್ರಮ, ತಪಸ್ಸಿಲ್ಲದೆ ಹೋಗಿದ್ರೆ ಇಂತಹ ಅದ್ಭುತ ಮೂರ್ತಿ ಹೊರ ಬರ್ತಾ ಇರಲಿಲ್ಲ. ಅವರು ಮಾಡಿದಂತಹ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.